ತೋರಿಸ್ತಾ ಇದೀನಲ್ಲ ಜಾಕೆಟ್ ಅದನ್ನ ಹೆಂಗ್ ಹಾಕೋದು ಅನ್ನೋದನ್ನ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ನಾನು ಈಗ ತೋರಿಸಿದ ಜಾಕೆಟ್ ಸ್ಟ್ಯಾಂಡರ್ಡ್ ಸೈಜ್. ಅದನ್ನ ಹಾಕ್ಲಿಕ್ಕೆ ಈ ಥ್ರೆಡ್ ಅಂದ್ರೆ ಇದನ್ನ 4 ply 100% ಕಾಟನ್ ಥ್ರೆಡ್ ಅಂತ ಹೇಳ್ತಾರೆ. ಇದು 150 ಗ್ರಾಮ್ ಬೇಕು. ಮತ್ತೆ ಇದನ್ನ ಹಾಕ್ಲಿಕ್ಕೆ ಈ 12 ನಂಬರ್ ಕ್ರೋಷನ ಬಳಸಿದೀನಿ. ನಾನು ಇವಾಗ ತೋರಿಸದ್ನಲ್ಲ ಅದನ್ನ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಈಗ ಹೇಳ್ಕೊಡ್ತೀನಿ. ನೋಡಿ, ಫಸ್ಟ್ ಹಿಂಗ್ ತಿರುಗಿಸ್ಕೊಂಡು ಒಂದ್ ನಾಟ್ ಹಾಕೊಂಬಿಡಿ. ಆಮೇಲೆ 8 ಚೈನ್. ನೋಡಿ, 8 ಚೈನ್ ಹಾಕಿದೀನಿ. ಈ 8 ಚೈನ್ ಆದ್ಮೇಲೆ ಮೊದಲನೇ ಚೈನ್ ಇರುತ್ತಲ್ಲ ಅದ್ರೊಳಗಡೆ ಹಿಂಗ್ ತೂರಿಸ್ಕೊಂಡು ದಾರನ ಹಿಂಗ್ ತಗೊಳ್ಳಿ ಅದ್ರೊಳಗಡೆಯಿಂದ. ಆಮೇಲೆ ಇವೆರಡನ್ನು ಸೇರಿಸಿ ಹಿಂಗ್ ಒಂದ್ ಮಾಡ್ಬಿಡಿ. ಅದಾದ್ಮೇಲೆ ಮತ್ತೆ 4 ಚೈನ್ ಹಾಕೊಳ್ಳಿ. 1, 2, 3, 4. ಅದಾದ್ಮೇಲೆ 1 ತ್ರಿಬಲ್ ಕ್ರೋಷ. ಹಿಂಗೆ 2 ಸರಿ ದಾರ ಸುತ್ಕೊಳ್ಳಿ ಫಸ್ಟ್. ಆಮೇಲೆ ಈ ಹೋಲ್ ಒಳಗಡೆಯಿಂದ ಒಂದ್ ಸರಿ ತಗೊಳ್ಳಿ. ಮತ್ತೆ ದಾರ ಸುತ್ಕೊಂಡು 2 ತೆಗಿರಿ. ಮತ್ತೆ ದಾರ ಸುತ್ಕೊಂಡು 2 ತೆಗಿರಿ. ಮತ್ತೆ ದಾರ ಸುತ್ಕೊಂಡು 2 ತೆಗಿರಿ. ಈಗ 1 ತ್ರಿಬಲ್ ಕ್ರೋಷ ಆದ್ಮೇಲೆ 1 ಚೈನ್. ಆಮೇಲೆ ಮತ್ತೆ 3 ಕ್ರೋಷ. ಇದೇ ರೀತಿ 3 ಕ್ರೋಷನ 11 ಹಾಕೋಬೇಕು ಈ ಹೋಲ್ ಒಳಗಡೆ. ನೋಡಿ, ನಾನು ಹೇಳ್ದಂಗೆ ಇಲ್ಲಿ 11 3 ಕ್ರೋಷಗಳನ್ನ ಹಾಕೊಂಡಿದೀನಿ. ಇದ ಇಲ್ಲಿ 11 3 ಕ್ರೋಷ ಆದ್ಮೇಲೆ ಇಲ್ಲಿ 4 ಹಾಕಿರ್ತೀನಲ್ಲ ಇದನ್ನು ಸಹ ಒಂದ್ ಕಂಬ ಅಂತ ತಗೊಳ್ತೀನಿ. ಹಂಗಾಗಿ ಒಟ್ಟಿಗೆ 12 ಆಗತ್ತೆ. ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಇಲ್ಲಿ 4 ಚೈನ್ ಹಾಕಿರ್ತೀರಲ್ಲ, 3ನೇ ಚೈನ್ಗೆ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಹಿಂಗೆ ಎರಡನ್ನು ಸೇರ್ಸ್ ಒಂದ್ ಮಾಡಿ, ಹಿಂಗ್ ಜಾಯಿನ್ ಮಾಡ್ಕೊಳ್ಳಿ. ಹಿಂಗ್ ಜಾಯಿನ್ ಆದ್ಮೇಲೆ ಮತ್ತೆ 3 ಚೈನ್ ಹಾಕೊಂಬಿಡಿ ಹಿಂಗೆ. ಆಮೇಲೆ ಮತ್ತೆ ಇಲ್ಲಿ ಪಕ್ಕ ಈ ಚೈನ್ ಇದೆಯಲ್ಲ, ಈ ಚೈನ್ ಒಳಗಡೆ 1 ತ್ರಿಬಲ್ ಕ್ರೋಷ ಹಾಕೊಳ್ಳಿ ಹಿಂಗೆ. ಇಲ್ಲಿ ಈ ಚೈನ್ ಒಳಗಡೆ ಆಮೇಲೆ ಮತ್ತೆ 1 ಚೈನ್ ಹಾಕೊಳ್ಳಿ. ಚೈನ್ ಹಾಕಾದ್ಮೇಲೆ ನೋಡಿ, ಪ್ರತಿ ಒಂದು 3 ಕ್ರೋಷ ಇದೆಯಲ್ಲ ಅದ್ರದ್ದು ಈ ಚೈನು ಮತ್ತೆ ಈ ಚೈನು ಎರಡೆರಡು 3 ಕ್ರೋಷ, ಆಮೇಲೆ 1 ಚೈನು. ಅದೇ ರೀತಿ ಲೈನ್ ಪೂರ್ತಿ ಹಾಕಿ ನೋಡಿ. ಅದೇ ರೀತಿ ಲೈನ್ ನ ಪೂರ್ತಿ ಕಂಪ್ಲೀಟ್ ಮಾಡಿದೀನಿ. ಅಂದ್ರೆ ಒಂದು ಕಂಬದ ಮೇಲೆ ಈ ತರ 2 ಕಂಬ ಬರತ್ತರ, ಆಮೇಲೆ 1 ಚೈನು. ಈಗ ಇಲ್ಲಿ 2 ಕಂಬ ಆದ್ಮೇಲೆ 1 ಚೈನ್ ಹಾಕಿದೀನಿ. ಈಗ ಮತ್ತೆ ಇಲ್ಲಿ ಸ್ಟಾರ್ಟಿಂಗ್ ನಾನು 3 ಚೈನ್ ಹಾಕೊಂಡಿದ್ನಲ್ಲ ಫಸ್ಟ್ 1 ಚೈನ್ಗೆ, ಅಂದ್ರೆ ಕೊನೆಯಲ್ಲಿ 3ನೇ ಚೈನ್ಗೆ ಹಿಂಗ್ ತಗೊಂಡು ಇದನ್ನ ಹಿಂಗ್ ಜಾಯಿನ್ ಮಾಡ್ಕೊಳ್ಳಿ. ಇದ್ರೊಳಗಡೆನೆ ಇದನ್ನು ತಗೊಳ್ಳಿ. ಅದಾದ್ಮೇಲೆ ಮತ್ತೆ 3 ಚೈನ್ ಹಾಕೊಳ್ಳಿ. 1, 2, 3 ಮತ್ತೆ 3 ಕ್ರೋಶ ಇದ್ರ ಮೇಲೆ ಈ ಚೈನ್ ಒಳಗಡೆ. ಮತ್ತೆ ಪಕ್ಕದಲ್ಲೂ ಈ ಚೈನ್ ಒಳಗಡೆ ಮತ್ತೊಂದು 3 ಕ್ರೋಶ. ಸ್ಟಾರ್ಟಿಂಗ್ 2 3 ಕ್ರೋಶ ಬರುತ್ತೆ. ಅಂದ್ರೆ ಇದು ನಾ 3 ಚೈನ್ ಹಾಕಿರ್ತೀನಲ್ಲ ಅದನ್ನು ಒಂದು ಕಂಬ ಅಂತಾನೆ ತಗೋಬೇಕು. ಅದಾದ್ಮೇಲೆ ಮತ್ತೆ 1 ಚೈನ್ ಹಾಕೊಳ್ಳಿ. ಆಮೇಲೆ ಮತ್ತೆ ಇಲ್ಲಿ ನೆಕ್ಸ್ಟ್ 2 ಬರುತ್ತಲ್ಲ ಇದ್ರೊಳಗಡೆ ಮತ್ತೆ ಇಲ್ಲಿ 3 3 ಕ್ರೋಶ ಇಲ್ಲೂ ಬರುತ್ತೆ. ಈಗ ನೋಡಿ, 2 ಮೇಲೆ ಮತ್ತೆ ಇಲ್ಲಿ ಈ ಚೈನ್ ಒಳಗಡೆ ತಗೊಂಡಾಗ 3 3 ಕ್ರೋಷ ಆಗತ್ತೆ. 3 ಈ 3 ಆದ್ಮೇಲೆ ಮತ್ತೆ 1 ಚೈನ್ ಹಾಕೊಳ್ಳಿ. ಮತ್ತೆ 2 ಮೇಲೆ 3 3 ಕ್ರೋಷ ಬರುತ್ತೆ. ಮತ್ತೆ 1 ಚೈನ್, ಮತ್ತೆ 3 3 ಕ್ರೋಷ. ಆ ರೀತಿ ಲೈನ್ ಪೂರ ಹಾಕಬೇಕು ನೋಡಿ. ಈಗ ಈ ಲೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಮತ್ತೆ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ ಹೀಗೆ.
ಇದಾದ ಮೇಲೆ ಮತ್ತೆ ಮೂರು ಚೈನ್ ಹಾಕೊಳ್ಳಿ, ಒಂದು ಎರಡು ಮೂರು. ಆಮೇಲೆ ಈ ಕಂಬದ ಮೇಲೆ ಮತ್ತೆ ಮೂರು ಕಂಬ ಹಾಕೊಳ್ಳಿ. ಈ ಮೂರು ಕಂಬ ಅಂದ್ರೆ ಇದು ತ್ರಿಬಲ್ ಕ್ರೋಶ. ಇದು ಮೂರು ಆದ್ಮೇಲೆ ಮತ್ತೆ ಎರಡು ಚೈನ್ ಹಾಕೊಳ್ಳಿ. ಇಲ್ಲೆಲ್ಲ ಒಂದು ಹಾಕ್ತಿದ್ರಿ, ಈಗ ಎರಡು ಚೈನ್ ಹಾಕೊಳ್ಳಿ. ಆಮೇಲೆ ಮತ್ತೆ ಇಲ್ಲಿ ಮೂರು ಮೂರು ತ್ರಿಬಲ್ ಕ್ರೋಶ ಇದೆಯಲ್ಲ, ಈಗ ಈ ಚೈನ್ ಒಳಗಡೆ ತಗೊಂಡಾಗ ನಾಲ್ಕಾಗತ್ತೆ. ಇಲ್ಲಿ ಈ ಮೂರು ಚೈನನ್ನೇ ಇನ್ನೊಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಹಂಗಾಗಿ ಇದನ್ನ ಈ ಕಡೆಯಿಂದ ನಾಲ್ಕು ಕಂಬ ಬರುತ್ತೆ. ನೋಡಿ, ಈಗ ನಾಲ್ಕು ತ್ರಿಬಲ್ ಕ್ರೋಶ ಆಯ್ತು, ಮತ್ತೆ ಎರಡು ಚೈನು. ಈ ಲೈನ್ ಪೂರ್ತಿ ಹಿಂಗೇನೆ, ನಾಲ್ಕು ತ್ರಿಬಲ್ ಕ್ರೋಶ ಎರಡು ಚೈನು. ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ಐದು ಸಿಂಗಲ್ ಸಾರಿ ಐದು ತ್ರಿಬಲ್ ಕ್ರೋಶ ಬರುತ್ತೆ, ಮತ್ತೆ ಮೂರು ಚೈನ್ ಬರುತ್ತೆ, ಒಂದೊಂದು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ನಾನು ಹೇಳ್ದಂಗೆ ನಾಲ್ಕು ಮತ್ತೆ ಎರಡು ನಾಲ್ಕು ಕಂಬ ಎರಡು ಚೈನು ಹಾಕ್ಬೇಕು ಅಂದಿದ್ನಲ್ಲ, ಆ ಲೈನ್ ಪೂರ್ತಿ ಆಯ್ತು. ನೆಕ್ಸ್ಟ್ ಲೈನು ನೋಡಿ, ಅದೇ ತರ ಐದು ತ್ರಿಬಲ್ ಕ್ರೋಶ ಅಂದ್ರೆ ಐದು ಕಂಬ, ಆಮೇಲೆ ಮೂರು ಚೈನು ಹಾಕಿದೀನಿ. ಆ ಐದು ಕಂಬ ಮೂರು ಚೈನ್ ನ ಎರಡು ಲೈನ್ ಹಾಕಬೇಕು. ನೋಡಿ, ಇದು ಒಂದು ಎರಡು, ಈಗ ಎರಡನೇ ಲೈನು ಕಂಪ್ಲೀಟ್ ಆಗಿದೆ. ಇದನ್ನ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಮೂರು ಚೈನ್ ಹಾಕೊಂಡು ಇಲ್ಲಿ ಜಾಯಿನ್ ಮಾಡ್ತೀನಿ. ನೋಡಿ, ಮೂರು ಚೈನ್ ಹಾಕೊಂಡಿದ್ದೀನಿ. ಇದನ್ನ ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ. ಇಲ್ಲಿ ಮಾಮೂಲಿ ಮೂರನೇ ಚೈನ್ ಇದೆಯಲ್ಲ, ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಮಾಮೂಲಿ ಸ್ಟಾರ್ಟಿಂಗ್ ಮೂರು ಚೈನ್ ಹಾಕೋಬೇಕಲ್ಲ, ಅದ ಹಾಕೊಳ್ಳಿ. ಅದಾದ್ಮೇಲೆ ಮತ್ತೆ ಮೂರ್ ತ್ರಿಬಲ್ ಕ್ರೋ ಸಾರಿ ಐದು ಈ ನಾಲ್ಕು ತ್ರಿಬಲ್ ಕ್ರೋಶ್ ಆದ್ಮೇಲೆ ಒಂದೊಂದು ತ್ರಿಬಲ್ ಕ್ರೋಶ್ ಹಾಕೊಳ್ಳಿ. ಆಮೇಲೆ ಪಕ್ಕದ ಚೈನ್ ಒಳಗಡೆನು ಒಂದು ಹಾಕೊಂಡ್ರೆ ಅಲ್ಲಿಗೆ ಆರು ತ್ರಿಬಲ್ ಕ್ರೋಶ ಆಯ್ತು. ಆಮೇಲೆ ಆರು ತ್ರಿಬಲ್ ಕ್ರೋಶ ಆದ್ಮೇಲೆ ಮೂರು ಚೈನು ಮಾಮೂಲಿ, ಒಂದು ಎರಡು ಮೂರು. ಅದಾದ್ಮೇಲೆ ಮತ್ತೆ ಈ ಐದರ ಮೇಲೆ ಆರು ತ್ರಿಬಲ್ ಕ್ರೋಶ ಹಾಕೋಬೇಕು, ಮತ್ತೆ ಮೂರ್ ಚೈನು. ಅದೇ ರೀತಿ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ನೋಡಿ, ನಾನು ಹೇಳ್ದಂಗೆ ಈ ಲೈನ್ ಕಂಪ್ಲೀಟ್ ಆಗಿದೆ. ಆರು ತ್ರಿಬಲ್ ಕ್ರೋಷ ಮತ್ತೆ ಮೂರು ಚೈನ್ ಹಾಕಿದೀನಿ. ಇದಾದ್ಮೇಲೆ ಮತ್ತೆ ಈಗ ಇಲ್ಲಿ ಮೂರು ಚೈನ್ ಹಾಕಿದೀನಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ನೋಡಿ, ಮಾಮೂಲಿ ಇಲ್ಲಿ ಜಾಯಿನ್ ಮಾಡ್ಕೊಳ್ತೀವಲ್ಲ, ಇದಕ್ಕೆ ಜಾಯಿನ್ ಮಾಡ್ಕೊಳ್ಳಿ. ಮತ್ತೆ ಈ ಆರು ತ್ರಿಬಲ್ ಕ್ರೋಶ್ ಆದ್ಮೇಲೆ ಅದೇ ರೀತಿ ಆರು ತ್ರಿಬಲ್ ಕ್ರೋಶ್ ಸಾರಿ ಈ ಜಾಯಿನ್ ಆದ್ಮೇಲೆ ಮಾಮೂಲಿ ಮೂರು ಚೈನ್ ಹಾಕೊಂಬಿಡಿ. ಮತ್ತೆ ಈ ಐದು ತ್ರಿಬಲ್ ಕ್ರೋಶ್ ಆದ್ಮೇಲೆ ಐದು ತ್ರಿಬಲ್ ಕ್ರೋಶನು ಹಾಕ್ಬೇಕು. ಅಂದ್ರೆ ಈ ಲೈನೂ ಆರು ತ್ರಿಬಲ್ ಕ್ರೋಶನೇ ಬರುತ್ತೆ. ನೋಡಿ, ಈಗ ಐದು ಕಂಪ್ಲೀಟ್ ಆಯ್ತು. ಈ ಮೂರದ್ದು ತಗೊಂಡ್ರೆ ಒಟ್ಟಿಗೆ ಆರು ತ್ರಿಬಲ್ ಕ್ರೋಶ ಆಯ್ತು.
ಚೈನ್ ಇವಾಗ ಐದು ಚೈನ್ ಹಾಕೋಬೇಕು, ಕೆಳಗಡೆ ಮೂರು ಹಾಕಿದ್ರಿ, ಈಗ ಐದು ಚೈನ್ ಹಾಕೋಬೇಕು, ಮೂರು ನಾಲ್ಕು ಐದು. ಮತ್ತೆ ಈ ಆರು ತ್ರಿಬಲ್ ಕ್ರೋಶ ಅಂದಮೇಲೆ ಆರು ತ್ರಿಬಲ್ ಕ್ರೋಶ ಹಾಕ್ಬೇಕು, ಮತ್ತೆ ಐದು ಚೈನ್ ಹಾಕ್ಬೇಕು. ಈ ಲೈನ್ ಪೂರ್ತಿ ಅದೇ ರೀತಿ ಹಾಕ್ಬೇಕು ನೋಡಿ. ಈಗ ಈ ಲೈನು ಕಂಪ್ಲೀಟ್ ಆಯ್ತು. ಐದು ಚೈನ್ ಆದ್ಮೇಲೆ ಮತ್ತೆ ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಇದಾದ್ಮೇಲೆ ಮತ್ತೆ ಮೂರು ಚೈನ್ ಹಾಕೊಳ್ಳಿ, ಒಂದು ಎರಡು ಮೂರು. ಅದಾದ್ಮೇಲೆ ಈ ಆರು ಕಂಬದ ಮೇಲೆ ಆರು ಕಂಬ ಹಾಕಿ ನೋಡಿ. ಈಗ ಆರು ಕಂಬದ ಮೇಲೆ ಕಂಬ ಹಾಕಾಯ್ತು. ಮತ್ತೆ ಇಲ್ಲಿ ಪಕ್ಕದಲ್ಲೂ ಇಲ್ಲೊಂದು ಕಂಬ ಹಾಕೊಳ್ಳಿ, ಅಂದ್ರೆ ಮತ್ತೆ ಇನ್ನೊಂದು ತ್ರಿಬಲ್ ಕ್ರೋಶ ಹಾಕೊಳ್ಳಿ. ಈಗ ಈ ಮೂರು ಚೈನದ್ದು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿದ್ರೆ ಆರು ಎಂಟಾಯ್ತು. ಆರು ಮೇಲ್ಗಡೆ ಆ ಕಡೆ ಒಂದು ಈ ಕಡೆ ಒಂದು ಸೇರಿಸಿದ್ರೆ ಎಂಟಾಯ್ತು. ಈಗ ಎಂಟಾದ್ಮೇಲೆ ಮತ್ತೆ ಏಳು ಚೈನ್ ಹಾಕೊಳ್ಳಿ, ಸಾರಿ ಐದು ಚೈನ್ ಹಾಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು ಹಾಕೊಂಡು ಮತ್ತೆ ಇಲ್ಲಿ ಈ ಕಂಬದ ಮೇಲೆ ಆರು ಕಂಬ ಹಾಕೊಂಡು ಆ ಕಡೆ ಪಕ್ಕ ಒಂದು ಈ ಕಡೆ ಪಕ್ಕ ಒಂದು ಚೈನ್ ಒಳಗಡೆ ಇನ್ನೊಂದೊಂದು ತ್ರಿಬಲ್ ಕ್ರೋಶ ಹಾಕೊಳ್ಳಿ. ಅಲ್ಲಿಗೆ ಎಂಟಾಯ್ತು. ಅಲ್ಲಿಗೆ ಎಂಟು ತ್ರಿಬಲ್ ಕ್ರೋಶ, ಐದು ಚೈನು, ಇದೇ ತರ ಲೈನ್ ಪೂರ್ತಿ ಹಾಕ್ಬೇಕು ನೋಡಿ. ಈಗ ಈ ಲೈನು ಕಂಪ್ಲೀಟ್ ಆಯ್ತು. ಈಗ ಮತ್ತೆ ಮೂರು ಚೈನ್ ಹಾಕೊಂಡು ನೆಕ್ಸ್ಟ್ ಲೈನ್ ಶುರು ಮಾಡೋದು. ಇವಾಗ ಇಲ್ಲಿ ಎಂಟು ಡಬ್ ಸಾರಿ ಎಂಟು ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನ್ ಹಾಕಿದೀವಲ್ವ, ನೆಕ್ಸ್ಟ್ ಒಂಬತ್ತು ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನ್ ಬರುತ್ತೆ. ಚೈನ್ ಸೇಮ್ ಇರುತ್ತೆ, ಇದು ತ್ರಿಬಲ್ ಕ್ರೋಶ ಮಾತ್ರ ಒಂಬತ್ತು ಬರುತ್ತೆ. ಅದೇ ತರ ಲೈನ್ ಪೂರ್ತಿ ಹಾಕ್ಬೇಕು. ನಾನು ಅವಾಗ್ಲೇ ಹೇಳ್ದಂಗೆ ಈ ಲೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಈಗ ಮತ್ತೆ ನೆಕ್ಸ್ಟ್ ಲೈನ್ ತಗೋಬೇಕು. ಅದಕ್ಕೇನು ಅಂದ್ರೆ ಈಗ ಇಲ್ಲಿ ತನಕ ಜಾಸ್ತಿ ಆಯ್ತಾ ಹೋಯ್ತು, ತ್ರಿಬಲ್ ಕ್ರೋಶ ಜಾಸ್ತಿ ಆಯ್ತು, ಇನ್ ಕಮ್ಮಿ ಮಾಡ್ಕೊತಾ ಹೋಗ್ಬೇಕು. ಹಂಗಾಗಿ ಇದೊಂದನ್ನ ಹಿಂಗೆ ಇದ್ರೊಳಗಡೆನೆ ತಗೊಳ್ಳಿ, ಈ ಚೈನ್ ಒಳಗಡೆ ಹಿಂಗ್ ತಗೊಂಡು ಹಿಂಗ್ ಮಾಡಿ ಅದಾದ್ಮೇಲೆ ಮೂರು ಚೈನ್ ಹಾಕೊಳ್ಳಿ. ಹಿಂಗೆ ಒಂದು ಎರಡು ಮೂರು, ಆಮೇಲೆ ಈ ತ್ರಿಬಲ್ ಕ್ರೋಶದ ಮೇಲೆ ತ್ರಿಬಲ್ ಕ್ರೋಶ ಐದು ಏಳು ತ್ರಿಬಲ್ ಕ್ರೋಶನ ಹಾಕ್ಬೇಕು. ಅಂದ್ರೆ ಇಲ್ಲಿ ಇದು ಮೂರು ಚೈನ್ ಒಂದು ತ್ರಿಬಲ್ ಕ್ರೋಶ ಅಂತ ಲೆಕ್ಕ ತಗೊಳ್ಳೋದ್ರಿಂದ ಇನ್ನು ಆರು ತ್ರಿಬಲ್ ಕ್ರೋಶನ ಹಾಕ್ಬೇಕು. ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ನೋಡಿ ಈ ರೀತಿ ಏಳು ತ್ರಿಬಲ್ ಕ್ರೋಶನ ಹಾಕ್ಬೇಕು. ಇದಾದ್ಮೇಲೆ ನೆಕ್ಸ್ಟ್ ಐದು ಚೈನ್ ಹಾಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು. ಇದಾದ್ಮೇಲೆ ಇಲ್ಲಿ ಕೆಳಗಡೆ ಐದು ಚೈನ್ ಇರುತ್ತಲ್ಲ, ಅದರಲ್ಲಿ ಮದ್ದಿದ್ದು ಅಂದ್ರೆ ಮೂರನೇದು, ಒಂದು ಎರಡು ಮೂರನೇದಕ್ಕೆ ಮೂರನೇದ್ರೊಳಗಡೆ ಹಿಂಗ್ ದಾರ ತಗೊಂಡು ಎರಡನ್ನು ಸೇರಿಸಿ ಹಿಂಗ್ ಲಾಕ್ ಮಾಡಿ, ಅಂದ್ರೆ ಸಿಂಗಲ್ ಕ್ರೋಶ. ಅದಾದ್ಮೇಲೆ ಮತ್ತೆ ಐದು ಚೈನ್ ಹಾಕಿ, ಒಂದು ಎರಡು ಮೂರು ನಾಲ್ಕು ಐದು. ಆಮೇಲೆ ಇಲ್ಲಿ ಒಂದ್ ಸ್ಕಿಪ್ ಮಾಡ್ಬಿಟ್ಟು ಇನ್ ಏಳರ ಮೇಲೆ ಏಳು ತ್ರಿಬಲ್ ಕ್ರೋಶನ ಹಾಕಿ ಹಾಕಿದ್ರೆ ಅದು ಇದೇ ತರ ಬರುತ್ತೆ. ಅಲ್ಲಿಗೆ ಇಲ್ಲಿ ಏಳು ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನು, ಮತ್ತೆ ಇಲ್ಲಿ ಮೂರನೇದಕ್ಕೆ ಲಾಕ್ ಮಾಡಿದ್ರೆ ಮತ್ತೆ ಐದು ಚೈನು ಮತ್ತೆ ಏಳು ತ್ರಿಬಲ್ ಕ್ರೋಶ, ಇದೇ ರೀತಿ ಲೈನ್ ಪೂರ್ತಿ ಹಾಕ್ಬೇಕು ನೋಡಿ. ನಾನು ಹೇಳ್ದಂಗೆ ಈ ಲೈನ್ ಎಲ್ಲ ಪೂರ್ತಿ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಲೈನ್ನ ಹೆಂಗ್ ತಗೋಬೇಕು ಅಂತ ಹೇಳ್ತೀನಿ. ಮತ್ತೆ ಈಗ ನೆಕ್ಸ್ಟ್ ಲೈನ್ ತಗೊಳ್ಳುವಾಗನೆ ತೋಳಿನ ಭಾಗನೂ ತಗೋಬೇಕಾಗತ್ತೆ. ಈಗ ನೆಕ್ಸ್ಟ್ ನಾನು ಅದನ್ನೇ ಮಾಡ್ತೀನಿ ನೋಡಿ. ಫಸ್ಟ್ ಈ ಚೈನ್ ಇದೆಯಲ್ಲ, ಇದ್ರೊಳಗಡೆ ಮಾಮೂಲಿ ಒಂದ್ಸರಿ ದಾರ ತಗೊಂಡು ಅದ್ರೊಳಗಡೆನೆ ಇನ್ನೊಂದ್ಸರಿ ತೂರಿಸ್ಕೊಂಬಿಡಿ. ಇದಾದ್ಮೇಲೆ ಮಾಮೂಲಿ ಮೂರು ಚೈನ್ ಹಾಕೊಳ್ಳಿ, ಒಂದು ಎರಡು ಮೂರು, ಇದು ಕಂಬದ ಲೆಕ್ಕ ಬಂತು. ಅದಾದ್ಮೇಲೆ ನಲವತ್ತು ಚೈನ್ ಹಾಕಬೇಕು, ಯಾಕೆಂದ್ರೆ ಇದು ತೋಳಿನ ಭಾಗಕ್ಕೆ, ಒಂದು ಎರಡು ಮೂರು ನಾಲ್ಕು. ನೋಡಿ ಈಗ ನಾನು ಹೇಳ್ದಂಗೆ ನಲವತ್ತು ಚೈನ್ ಹಾಕಿದ್ದೀನಿ. ಈ ನಲವತ್ತು ಚೈನ್ ಆದ್ಮೇಲೆ
ಇಲ್ಲಿ ಇಲ್ಲಿ ಐದು ಚೈನ್ ಹಾಕಿರ್ತೀರಲ್ಲ, ಅಲ್ಲಿ ಮೂರನೇದಕ್ಕೆ ಒಂದು ಎರಡು ಮೂರು, ಇವೆರಡು ಎರಡು ಇದನ್ನು ಬಿಡಬೇಕು. ಇಲ್ಲಿ ಫಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡಿರ್ತೀರಲ್ಲ, ಇದಾದಮೇಲೆ ಇದೊಂದನ್ನು ಬಿಟ್ಟು ಇದ್ರ ಮುಂದಕ್ಕೆ ಮೂರು ಚೈನು, ಎರಡು ಬಿಟ್ಟು ಮೂರನೇ ಚೈನ್ಗೆ ಲಾಕ್ ಮಾಡಿ, ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ. ಹಿಂಗೆ ಇದಾದಮೇಲೆ ಮತ್ತೆ ಐದು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು. ಇದಾದಮೇಲೆ ಮತ್ತೆ ಇಲ್ಲಿ ಐದು ಇದೆಯಲ್ಲ, ಈ ಐದರದ್ದು ಐದರ ಮಧ್ಯೆ ಲಾಕ್ ಮಾಡಬೇಕು, ಎರಡು ಬಿಟ್ಟು ಮೂರನೇದಕ್ಕೆ ಮತ್ತೆ ಲಾಕ್ ಮಾಡಿ. ಹಿಂಗೆ ಆಮೇಲೆ ಮತ್ತೆ ಐದು ಚೈನು. ಆಮೇಲೆ ಇಲ್ಲಿ ಏಳು ಡಬಲ್ ಕ್ರೋಶ ಹಾಕಿದ್ದೀರಲ್ಲ, ಈಗ ಈ ಏಳಕ್ಕೆ ಮೊದಲನೇದೊಂದು ಸ್ಕಿಪ್ ಮಾಡಿ, ಮತ್ತೆ ಈ ಕಡೆ ಸೈಡ್ ಒಂದು ಸ್ಕಿಪ್ ಮಾಡಿ, ಮಧ್ಯೆ ಐದು ತ್ರಿಬಲ್ ಕ್ರೋಶನ ಹಾಕಬೇಕು. ನೋಡಿ ಇಲ್ಲಿ ಐದು ಸಿಂಗಲ್ ಕ್ರೋಶನ ಹಾಕಿದ್ದೀನಿ. ಈ ಐದು ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಐದು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು. ಈ ಐದು ಆದಮೇಲೆ ಮತ್ತೆ ಇಲ್ಲಿ ಐದು ಚೈನ್ ಹಾಕಿದ್ದೀರಲ್ಲ, ಇದ್ರ ಮಧ್ಯ ಒಂದು ಎರಡು ಸ್ಕಿಪ್ ಮಾಡಿ, ಮೂರನೇದಕ್ಕೆ ಮತ್ತೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ. ಮತ್ತೆ ಐದು ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ. ಮತ್ತೆ ಐದು ಚೈನ್ ಹಾಕ್ಕೊಂಡು ಈ ಏಳು ಕಂಬದ ಮೇಲೆ ಐದು ಕಂಬನ್ನು ಹಾಕಿ ಹಾಕಬೇಕು, ಅದೇ ರೀತಿ ಇಲ್ಲಿ ತನಕ ಫುಲ್ಲು, ಇಲ್ಲಿ ತನಕನೂ ಅದೇ ರೀತಿ ಹಾಕ್ಕೊಂಬರ್ಬೇಕು. ಆಮೇಲೆ ಈ ಕಡೆ ಸೈಡು ಈ ಕಡೆ ತೋಳ್ಗೆ ನಾವು ತಗೋಬೇಕಾಗತ್ತೆ, ಅದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ನಲವತ್ತಿಲ್ ಹಾಕದ್ನಲ್ಲ ತೋಳ್ಗೆ, ಮತ್ತೆ ಇಲ್ಲಿ ತನಕ ಒಂದು ಎರಡು ಮೂರು ನಾಲ್ಕು ಐದು, ಐದು ಫ್ಲವರ್ ಕವರ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಆರನೇದ್ರಕ್ಕಿಂತ ಹಿಂಭಾಗ, ಅಂದರೆ ಇಲ್ಲಿ ಐದು ಚೈನ್ ಹಾಕಿರ್ತೀವಲ್ಲ, ಈ ಐದು ಚೈನ್ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿಬಿಟ್ಟು ಮತ್ತೆ 40 ಚೈನ್ ಹಾಕ್ಕೋಬೇಕು. ಇಲ್ಲಿಂದ 40 ಚೈನ್ ಹಾಕಬೇಕು, ಒಂದು ಎರಡು. ಈಗ ನೋಡಿ 40 ಚೈನ್ ಹಾಕ್ಕೊಂಡಿದ್ದೀನಿ, 40 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ಕಂಬದ ಬದಲು 3 ಚೈನ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆ ಥರ 3 ಚೈನ್ ಎಕ್ಸ್ಟ್ರಾ ತೊಗೊಂಡ್ರೂ ಆಯಿತು, ಇಲ್ಲ ಒಂದು ಕಂಬ ಹಾಕ್ಕೊಂಡ್ರೂ ಆಯಿತು, ನಾನು 3 ಚೈನ್ ಎಕ್ಸ್ಟ್ರಾನೇ ತಗತ್ತೀನಿ. ಈಗ 40 ಆಗಿದೆ ಅಲ್ವಾ, ಈ 40ಕ್ಕೆ ಇನ್ನು 3 ಆ್ಯಡ್ ಮಾಡಿ, ಒಂದು ಎರಡು ಮೂರು. ಈ 3 ಚೈನ್ ಆದಮೇಲೆ ಮತ್ತೆ ಇಲ್ಲಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ಳಿ. ಈ ಫಸ್ಟ್ ಒನ್ನ ಸ್ಕಿಪ್ ಮಾಡಿ, ಇದನ್ನು ಸ್ಕಿಪ್ ಮಾಡಿ, ಸೆಕೆಂಡ್ ಒನ್ಗೆ ಲಾಕ್ ಮಾಡಿ. ಹಿಂಗೆ ಇದಾದಮೇಲೆ ಮತ್ತೆ 5 ಚೈನು, ಒಂದು ಎರಡು ಮೂರು ನಾಲ್ಕು ಐದು. ಈ ಐದು ಆದಮೇಲೆ ಇಲ್ಲಿ ಐದು ಇದೆಯಲ್ಲ ಮಾಮೂಲಿ, ಈಗ ಇಲ್ಲಿ ಹೆಂಗೆ ಹಾಕಿದ್ರಿ ಅದೇ ರೀತಿ ಈ ಐದರ ಮಧ್ಯೆ ಲಾಕ್ ಮಾಡಿ, ಸಿಂಗಲ್ ಚೈನ್ ಹಾಕಿ, ಸಿಂಗಲ್ ಕ್ರೋಶ ಹಾಕ್ಬಿಟ್ಟು ಆಮೇಲೆ ಸೇಮ್ ಹಾಕ್ಕೊಂಡೋಗಿ. ಇಲ್ಲಿ ಹಾಕಿದ್ದೀರಲ್ಲ ಅದೇ ರೀತಿ ಇಲ್ಲಿ ಐದು ಹಾಕಿ ಲಾಕ್ ಮಾಡಿ, ಮತ್ತೆ 5 ಕಂಬ, ಮತ್ತೆ 5 ಚೈನು, ಮತ್ತೆ 5 ಚೈನು, ಆ ಥರ ಇಲ್ಲಿ ತನಕನೂ ಹಾಕಬೇಕು. ನೋಡಿ ಈಗ ನಾನು ಹೇಳ್ದಂಗೆ ಈ ಲೈನ್ ಕಂಪ್ಲೀಟ್ ಆಗಿದೆ. ಅದೇ ಸ್ಟಾರ್ಟಿಂಗ್ ಇಲ್ಲಿ ನೋಡಿ, ಇಲ್ಲಿ ಫಸ್ಟಿಂದ ಇಲ್ಲಿ ತೊಗೊಂಡು ಇಲ್ಲಿ 40 ಇದು ಕಂಬನೂ ಸೇರಿಸಿ 43 ಚೈನ್ ಹಾಕಿದ್ದೀನಿ. ಇದನ್ನು ಇಲ್ಲಿ ಜಾಯಿನ್ ಮಾಡಿದ್ದೀನಿ. ಅದೇ ರೀತಿ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು, ಐದು ಆದಮೇಲೆ ಮತ್ತೆ ಇಲ್ಲಿ ಹೆಂಗೆ ಮಧ್ಯಭಾಗಕ್ಕೆ ತೊಗೊಂಡಿದ್ದೀನಿ ಅದೇ ರೀತಿ ಇಲ್ಲಿ ಮಧ್ಯಭಾಗಕ್ಕೆ ತೊಗೊಂಡು ಇಲ್ಲೂ ಅಷ್ಟೇ ಕಂಬದ್ದು ಸೇರಿಸಿ 43 ಚೈನ್ ಹಾಕಿದ್ದೀನಿ. ಮತ್ತೆ ಈ ಎಡ್ಜ್ಗೆ ಅಂದರೆ ಒಂದು ಇಲ್ಲಿ ಹೆಂಗೆ ಒಂದು ಸ್ಕಿಪ್ ಮಾಡಿ ಲಾಕ್ ಮಾಡೋದನ್ನ ಹಂಗೆ ಲಾಕ್ ಮಾಡಿದ್ದೀನಿ. ಮತ್ತೆ ಸೇಮ್ ಅದೇ ರೀತಿ ಇಲ್ಲಿ ಒಂದು ಎರಡು ಮೂರು, ಅದನ್ನು ಕರೆಕ್ಟಾಗಿ ಭಾಗ ಮಾಡ್ಕೊಳ್ಳಿ. ಈಗ ಈ ಲೈನ್ ಕಂಪ್ಲೀಟ್ ಆಗಿದೆ, ನೆಕ್ಸ್ಟ್ ಲೈನ್ ಹೆಂಗೆ ಅನ್ನೋದನ್ನ ಈಗ ತೋರಿಸ್ತೀನಿ. ಈಗ ನೆಕ್ಸ್ಟ್ ಲೈನು ಫಸ್ಟು 3 ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು. ಈ 3 ಚೈನ್ ಆದಮೇಲೆ ಇಲ್ಲಿ ಈ ತೋಳಿನ ಭಾಗ ಇರುತ್ತಲ್ಲ, ಇಲ್ಲಿ ಒಂದು ಎರಡನೇ ಚೈನ್ಗೆ ಒಂದು ಸಿಂಗಲ್ ಕ್ರೋಶ, ಸಾರಿ ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ, ಒಂದು ಎರಡನೇದಕ್ಕೆ ಒಂದು
ಎರಡು ಮೂರು ಅಂದರೆ ಇದು ಸಿ ತ್ರಿಬಲ್ ಕ್ರೋಶ ಆಯಿತು. ನೆಕ್ಸ್ಟು ಐದು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು, ಮತ್ತು ಇಲ್ಲಿ ಮೂರನೇ ಚೈನು, ಒಂದು ಎರಡು ಮೂರನೇದು, ಮೂರನೇದಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕಿ ಜಾಯಿನ್ ಮಾಡಿ, ಮತ್ತು ಐದು ಸಿಂಗಲ್ ಕ್ರೋ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು. ಇಲ್ಲೂ ಅಷ್ಟೇ, ಒಂದು ಎರಡು ಮೂರು ನಾಲ್ಕು ಬಿಟ್ಟು ಐದನೇದಕ್ಕೆ ಮತ್ತೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು. ಒಂದು ಎರಡು ಮೂರು ನಾಲ್ಕು ಐದು ಇಲ್ಲು ನೋಡಿ, ಇಲ್ಲಿ ತನಕ ಐದು ಐದಕ್ಕೆ ಹಾಕ್ಕೊಂಬಂದೆ, ಈಗ ಇಲ್ಲಿ ಮೂರು ಉಳಿತಲ್ವಾ, ಮತ್ತೆ ಇಲ್ಲಿ ಐದು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು. ಈ ಮೂರಾದಮೇಲೆ ಇಲ್ಲಿ ಇಲ್ಲಿ ಐದು ಚೈನ್ ಹಾಕಿರ್ತೀರಲ್ಲ, ಇದ್ರ ಮಧ್ಯ ಒಂದು ಎರಡು ಮೂರನೇದಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿ, ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಮತ್ತೆ ಇಲ್ಲಿ ಇಲ್ಲಿ ಮಧ್ಯ ಲಾಕ್ ಮಾಡಿ. ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು. ಈಗ ಇಲ್ಲಿ ಐದು ಟ್ರಿಪಲ್ ಕ್ರೋಶ ಹಾಕಿದ್ದೀರಲ್ಲ, ಇಲ್ಲಿ ಆ ಕಡೆ ಈ ಕಡೆ ಒಂದು ಸ್ಕಿಪ್ ಮಾಡಿಬಿಟ್ಟು ಮೂರು ಸಿಂಗಲ್ ಕ್ರೋಶನ ಹಾಕಬೇಕು, ಮೂರು ತ್ರಿಬಲ್ ಕ್ರೋಶನ ಹಾಕಬೇಕು. ನೋಡಿ ಇಲ್ಲಿ ಐದು ತ್ರಿಬಲ್ ಕ್ರೋಶ ಇದೆಯಲ್ಲ, ಇದ್ರ ಮೇಲೆ ಮೂರು ತ್ರಿಬಲ್ ಕ್ರೋಶನ ಹಾಕೋಬೇಕು. ಮತ್ತೆ ಅದೇ ರೀತಿ ಐದು ಚೈನ್ ಹಾಕಿ ಮಧ್ಯ ಇಲ್ಲಿ ಲಾಕ್ ಮಾಡಿ ಇಲ್ಲಿ ತನಕ, ಮತ್ತೆ ಈ ಐದರ ತ್ರಿಬಲ್ ಕ್ರೋಶದ ಮೇಲೆ ಮೂರು ತ್ರಿಬಲ್ ಕ್ರೋಶನ ಹಾಕಬೇಕು. ಇಲ್ಲಿ ತನಕನೂ ಅದೇ ರೀತಿ ಹಾಕೋಬೇಕು, ಇಲ್ಲಿ ತೋಳಿನ ಭಾಗ ಇದೆಯಲ್ಲ ಇಲ್ಲಿ ತನಕನೂ ಹಾಗೆ ಹಾಕೋಬೇಕು. ನೋಡಿ ಈಗ ನೆಕ್ಸ್ಟ್ ಲೈನ್ಗೆ ಫಸ್ಟು ಎರಡು ಚೈನ್ ಹಾಕ್ಕೊಳ್ಳಿ, ಇಲ್ಲಿ ತನಕ ಹಾಕಿ ನಿಲ್ಲಿಸಿದ್ದೀರಲ್ವ, ಈಗ ಫಸ್ಟು ಎರಡು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು, ಆಮೇಲೆ ಈ ತ್ರಿಬಲ್ ಕ್ರೋಶ ಇಲ್ಲಿ ಹಾಕಿದ್ದೀರಲ್ಲ, ಈ ತ್ರಿಬಲ್ ಕ್ರೋಶಕ್ಕೆ ಇನ್ನೊಂದು ತ್ರಿಬಲ್ ಕ್ರೋಶ ಇಲ್ಲಿ ಇದ್ರೊಳಗಡೆನೆ ನೋಡಿ, ಹಿಂಗೆ ಇದಾದಮೇಲೆ ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಆಮೇಲೆ ಇಲ್ಲಿ ಮತ್ತೆ ಐದು ಚೈನ್ ಹಾಕಿರ್ತೀರಲ್ಲ, ಈ ಐದರಲ್ಲಿ ಒಂದು ಎರಡು ಬಿಟ್ಟು ಮೂರನೇದಕ್ಕೆ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಬೇಕು, ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಮತ್ತೆ ಈ ಇಲ್ಲಿ ಎರಡು ಬಿಟ್ಟು ಮೂರನೇದಕ್ಕೆ ಲಾಕ್ ಮಾಡಬೇಕು. ಇದೇ ರೀತಿ ಇಲ್ಲಿ ತನಕನು ಇಲ್ಲಿ ತನಕನು ಅದೇ ರೀತಿ ಹಾಕಬೇಕು. ನೋಡಿ ಈಗ ಇಲ್ಲಿ ತನಕ ಹಾಕಾಯ್ತು, ಈಗ ನೆಕ್ಸ್ಟ್ ಮತ್ತೆ ಐದು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು ಹಾಕ್ಕೊಂಡು, ಇಲ್ಲಿ ಮೂರು ತ್ರಿಬಲ್ ಕ್ರೋಶ ಹಾಕಿರ್ತೀರಲ್ಲ ಮಧ್ಯದಕ್ಕೆ ಎರಡನೇದಕ್ಕೆ ಹಿಂಗೆ ಒಂದು ಸಿಂಗಲ್ ಕ್ರೋಶ ಹಿಂಗೆ ಹಾಕಿ ಐದು ಚೈನ್ನ ಲಾಕ್ ಮಾಡಿ, ಮತ್ತೆ ಐದು ಚೈನ್ ಹಾಕೋದು, ಮತ್ತೆ ಇಲ್ಲಿ ಮಧ್ಯ ಮಧ್ಯ ಲಾಕ್ ಮಾಡೋದು, ಈ ಮೂರು ತ್ರಿಬಲ್ ಕ್ರೋಶ ಮೇಲೆ ಇಲ್ಲಿ ಮಧ್ಯದಕ್ಕೆ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡೋದು, ಈ ಲೈನ್ ಪೂರ್ತಿ ಅದೇ ರೀತಿ ಹಾಕಬೇಕು. ನಾನು ಹೇಳ್ದಂಗೆ ನೋಡಿ ಈ ಲೈನ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ, ಇಲ್ಲಿ ಮಾಮೂಲಿ ಐದೈದು ಚೈನ್ ಹಾಕಿ ಇದ್ರ ಮಧ್ಯ ಲಾಕ್ ಮಾಡಿದ್ದೀನಿ, ಮತ್ತೆ ಈ ತ್ರಿಬಲ್ ಕ್ರೋಶ ಮಧ್ಯ ಲಾಕ್ ಮಾಡಿ ಇಡೀ ಲೈನ್ ಅದೇ ರೀತಿ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಲೈನ್ ಹೆಂಗೆ ತಗೋಬೇಕು ಅನ್ನೋದನ್ನ ಹೇಳ್ತೀನಿ. ಫಸ್ಟು ನೆಕ್ಸ್ಟ್ ಲೈನ್ಗೆ ಫಸ್ಟ್ ಎರಡು ಚೈನ್ ಹಾಕ್ಕೊಂಬಿಡಿ, ಆಮೇಲೆ ಇಲ್ಲಿ ತ್ರಿಬಲ್ ಕ್ರೋಶ ಹಾಕಿರ್ತೀರಲ್ಲ ಆ ತ್ರಿಬಲ್ ಕ್ರೋಶ ಮೇಲೆ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ, ಇಲ್ಲಿ ಕೆಳಗಡೆ ಲೈನಲ್ಲಿ ಒಂದು ತ್ರಿಬಲ್ ಕ್ರೋಶ ಹಾಕಿದ್ದೀರಲ್ಲ ಆ ಒಂದು ತ್ರಿಬಲ್ ಕ್ರೋಶ ಮೇಲೆ ಇನ್ನೊಂದು ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. ಅದಾದಮೇಲೆ ಪಕ್ಕದಲ್ಲಿ ಮನೆ ಇದೆಯಲ್ಲ ಈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡು ಬಂದಿದ್ದೀರಲ್ಲ ಆ ಮನೆಗೆ ಎರಡು ತ್ರಿಬಲ್ ಕ್ರೋಶ ಹಾಕಿ,
ಮತ್ತೆ ಒಂದು ಚೈನ್, ಮತ್ತೆ ಎರಡು ತ್ರಿಬಲ್ ಕ್ರೋಷ. ಈಗ ಈ ಥರ ಆದಮೇಲೆ ಮತ್ತೆ ಇನ್ನು ಪಕ್ಕದ ಮನೆ ಇದೆಯಲ್ಲ ಅಲ್ಲಿಗೆ ಒಂದು ತ್ರಿಬಲ್ ಕ್ರೋಷ. ಮತ್ತೆ ಅದ್ರ ಪಕ್ಕದ ಮನೆಗೆ ಎರಡು ತ್ರಿಬಲ್ ಕ್ರೋಷ, ಒಂದು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಷ. ಫಸ್ಟ್ ಎರಡು ತ್ರಿಬಲ್ ಕ್ರೋಷ ಹಾಕ್ತಿದ್ದೀನಿ. ಆಮೇಲೆ ಚೈನು ಒಂದು, ಆಮೇಲೆ ಎರಡು ತ್ರಿಬಲ್ ಕ್ರೋಷ. ಈಗ ನೆಕ್ಸ್ಟ್ ಪಕ್ಕದಕ್ಕೆ ಒಂದು ತ್ರಿಬಲ್ ಕ್ರೋಷ. ಇಡೀ ಈ ಲೈನ್ ಪೂರ್ತಿ ಹಂಗೆ ಹಾಕ್ಬೇಕು. ಒಂದು ಮನೆಗೆ ಎರಡು ತ್ರಿಬಲ್ ಕ್ರೋಷ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಷ, ನಾಲ್ಕು ತ್ರಿಬಲ್ ಕ್ರೋಷ ಬರುತ್ತೆ. ಇನ್ನೊಂದು ಮನೆಗೆ ಒಂದೇ ತ್ರಿಬಲ್ ಕ್ರೋಷ, ಮತ್ತಿನ್ನೊಂದು ಮನೆಗೆ ಎರಡು ತ್ರಿಬಲ್ ಕ್ರೋಷ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಷ, ನಾಲ್ಕು ತ್ರಿಬಲ್ ಕ್ರೋಷ ಬರುತ್ತೆ. ಅದೇ ರೀತಿ ಇಡೀ ಲೈನ್ ಪೂರ್ತಿ ಹಾಕಬೇಕು. ನೋಡಿ, ನಾನು ಈಗ ಹೇಳ್ದಂಗೆ ಪೂರ್ತಿ ಲೈನ್ ಹಾಕಿ ಮುಗಿಸಿದ್ದೀನಿ. ಈಗ ನೆಕ್ಸ್ಟ್ ಲೈನ್ ಹೆಂಗೆ ತಗೋಬೇಕು ಅಂದರೆ, ನೋಡಿ, ಫಸ್ಟು ಇಲ್ಲಿ ತ್ರಿಬಲ್ ಕ್ರೋಶ್ ಆದಮೇಲೆ ಮೂರು ಚೈನ್ ಹಾಕಿದ್ರಲ್ಲ, ಈ ಮೂರನೇ ಚೈನ್ಗೆ ಫಸ್ಟು ಇದನ್ನು ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಮೂರನೇ ಚೈನ್ಗೆ ಇವೆರಡನ್ನು ಸೇರಿಸಿ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಮೂರು ಚೈನ್ ಹಾಕೊಳ್ಳಿ, ಒಂದು, ಎರಡು, ಮೂರು, ಆಮೇಲೆ ಇನ್ನೊಂದು ಚೈನ್ ಎಕ್ಸ್ಟ್ರಾ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಈ ಗ್ಯಾಪ್ ಬರುತ್ತಲ್ಲ, ಈ ಗ್ಯಾಪ್ಗೆ ಎರಡು ತ್ರಿಬಲ್ ಕ್ರೋಷ, ಮತ್ತೆ ಒಂದು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಷ, ಅದೇ ರೀತಿ ಹಾಕ್ಕೊಳ್ಳಿ. ಈಗ ಎರಡು ತ್ರಿಬಲ್ ಕ್ರೋಷ ಆಯಿತು, ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತೆ ಎರಡು ತ್ರಿಬಲ್ ಕ್ರೋಷ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಳ್ಳಿ. ಹಿಂಗೆ ಚೈನ್ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಂದು ತ್ರಿಬಲ್ ಕ್ರೋಷ ಹಾಕಿರ್ತೀರಲ್ಲ ಈ ಗ್ಯಾಪಲ್ಲಿ, ಈ ಒಂದು ತ್ರಿಬಲ್ ಕ್ರೋಷದ ಒಳಗಡೆ ಈ ಚೈನ್ಗೆ ಒಂದು ತ್ರಿಬಲ್ ಕ್ರೋಷನ ಹಾಕ್ಕೊಳ್ಳಿ, ಮತ್ತೆ ಒಂದು ಚೈನು, ಮತ್ತೆ ಈ ಗ್ಯಾಪಲ್ಲಿ ಎರಡು ತ್ರಿಬಲ್ ಕ್ರೋಷ, ಒಂದು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಷ. ಎರಡಾಯಿತು. ಇನ್ನು ಮತ್ತೊಂದು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಷ. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ. ಅದಾದಮೇಲೆ ಈ ತ್ರಿಬಲ್ ಕ್ರೋಷದ ಮೇಲೆ ಮತ್ತೆ ಒಂದೇ ಒಂದು ತ್ರಿಬಲ್ ಕ್ರೋಷ, ಈ ಒಂದು ತ್ರಿಬಲ್ ಕ್ರೋಷ ಇದೆಯಲ್ಲ ಇದ್ರ ಮೇಲೆ ಒಂದು ತ್ರಿಬಲ್ ಕ್ರೋಷ. ಮತ್ತೆ ಒಂದು ಚೈನು, ಆಮೇಲೆ ಎರಡು ತ್ರಿಬಲ್ ಕ್ರೋಷ, ಒಂದು ಚೈನು, ಆಮೇಲೆ ಒಂದು ಚೈನು, ಆಮೇಲೆ ತ್ರಿಬಲ್ ಕ್ರೋಷ. ಈಗ ಇಲ್ಲಿ ಹಾಕದ್ನಲ್ಲ ಅದೇ ರೀತಿ ಲೈನ್ ಪೂರ್ತಿ ಹಾಕಬೇಕು. ನೋಡಿ, ನಾನು ಹೇಳ್ದಂಗೆ ಈ ಲೈನ್ ಪೂರ್ತಿ ಹಾಕಿದ್ದೀನಿ, ಅದೇ ಥರ ಸೇಮು. ಈಗ ಇಲ್ಲಿ ಮೂರು ಹಾಕಿದ್ದೀನಲ್ಲ, ಇಲ್ಲಿಗೆ ಜಾಯಿನ್ ಮಾಡ್ಕೊಳ್ಳಿ. ಮೂರನೇ ಚೈನ್ಗೆ ಹಿಂಗೆ ಮಾಮೂಲಿ ಜಾಯಿನ್ ಮಾಡ್ಕೊಳ್ಳಿ. ಹಿಂಗೆ ಇದಾದ್ಮೇಲೆ ಮತ್ತೆ ಮೂರು ಚೈನ್ ತೊಗೊಂಡು
ಸೇಮ್ ಈ ಲೈನ್ ಹೆಂಗೆ ಹಾಕಿದ್ರಿ ಅದೇ ಥರ ಇನ್ನೊಂದು ಲೈನ್ ಹಾಕಬೇಕು. ನೆಕ್ಸ್ಟ್ ಎರಡು ಲೈನು, ಇಲ್ಲಿ ಒಂದೊಂದು ಚೈನ್ ಬಂದಿದೆಯಲ್ಲ, ಈ ಒಂದೊಂದು ಚೈನ್ ಬದಲು ಎರಡೆರಡು ಚೈನ್ ಹಾಕ್ಕೊಂಡು ಸೇಮ್ ಇದೇ ರೀತಿ ಹಾಕಬೇಕು. ಅಂದರೆ ಎರಡು ಚೈನು, ಆಮೇಲೆ ಒಂದು ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ, ಆಮೇಲೆ ಎರಡು ಚೈನು, ಆಮೇಲೆ ಒಂದು ತ್ರಿಬಲ್ ಕ್ರೋಶ, ಆಮೇಲೆ ಎರಡು ಚೈನು, ಆ ರೀತಿ ಎರಡು ಲೈನ್ ಹಾಕಬೇಕು. ನೋಡಿ ನೋಡಿ, ನಾನು ಫಸ್ಟ್ ಲೈನ್ ಇದು ಈ ಲೈನ್ ತೋರಿಸ್ಕೊಟ್ಟಿದ್ನಲ್ಲ, ಮಾಮೂಲಿ ಒಂದು ಚೈನು, ಒಂದು ತ್ರಿಬಲ್ ಕ್ರೋಶ, ಒಂದು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಆ ಥರ ಅದೇ ರೀತಿ ಎರಡು ಲೈನ್ ಹಾಕಿದ್ದೀನಿ. ಅದೆರಡು ಆದಮೇಲೆ ಸೇಮ್ ಈ ತ್ರಿಬಲ್ ಕ್ರೋಶ ಎಲ್ಲ ಸೇಮ್ ಹಾಕಬೇಕು. ಇಲ್ಲಿ ಮಾತ್ರ ಇಲ್ಲಿ ಒಂದೇ ಚೈನ್ ಬರುತ್ತೆ, ಇಲ್ಲಿ ಮತ್ತೆ ಇಲ್ಲಿ ಆದಮೇಲೆ ಇಲ್ಲಿ ಎರಡು ಚೈನು, ಎರಡು ಚೈನು, ಒಂದು ತ್ರಿಬಲ್ ಕ್ರೋಶ, ಎರಡು ಚೈನು, ಆಮೇಲೆ ಮಾಮೂಲಿ ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ, ಆ ರೀತಿ ಹಾಕಬೇಕು. ಅದನ್ನು ಎರಡು ಲೈನ್ ಹಾಕಿದ್ದೀನಿ. ಈಗ ಇದಾದಮೇಲೆ ನೆಕ್ಸ್ಟ್ ಲೈನು, ಫಸ್ಟು ಮಾಮೂಲಿ ಸ್ಟಾರ್ಟಿಂಗ್ ಮೂರು ಚೈನ್ ಹಾಕ್ಕೊಳ್ಳಿ, ಒಂದು ಎರಡು ಮೂರು. ಈ ಸಿಂಗಲ್ ಕ್ರೋಶ ಒಂದಿದೆಯಲ್ಲ, ಅಲ್ಲಿ ಎರಡು ಬರುತ್ತೆ. ಈಗ ಇದು ಒಂದಾದರೆ, ಸಾರಿ, ಇದು ತ್ರಿಬಲ್ ಕ್ರೋಶ ಒಂದಿದೆಯಲ್ಲ, ಅಲ್ಲಿ ಎರಡು ಬರುತ್ತೆ. ಈಗ ಇದು ಒಂದು ತ್ರಿಬಲ್ ಕ್ರೋಶ ಅಂದರೆ ಇದ್ರ ಪಕ್ಕ ಇನ್ನೊಂದು ತ್ರಿಬಲ್ ಕ್ರೋಶ ತಗೋಬೇಕು. ನೋಡಿ, ಇಲ್ಲಿ ಈ ಗ್ಯಾಪಲ್ಲಿ ಇನ್ನೊಂದು ತಗೋಬೇಕು. ಇದಾದಮೇಲೆ ಮಾಮೂಲಿ ಎರಡು ಚೈನು, ಇಲ್ಲಿ ಸೇಮು ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ. ಎರಡು ತ್ರಿಬಲ್ ಕ್ರೋಶ ಆಯಿತು, ಈಗ ಒಂದು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಶ. ಇದಾದಮೇಲೆ ಮಾಮೂಲಿ ಎರಡು ಚೈನು. ಈಗ ಇಲ್ಲಿ ಒಂದು ಸಿಂಗಲ್ ಕ್ರೋಶ ಇದೆಯಲ್ಲ, ಒಂದು ತ್ರಿಬಲ್ ಕ್ರೋಶ ಇದೆಯಲ್ಲ, ಅಲ್ಲಿ ಎರಡು ತ್ರಿಬಲ್ ಕ್ರೋಶನ ಹಾಕಬೇಕು. ನೋಡಿ, ಇಲ್ಲೊಂದು, ಮತ್ತೆ ಅದ್ರ ಪಕ್ಕ ಇನ್ನೊಂದು, ಅದ್ರ ಪಕ್ಕನೇ ಇನ್ನೊಂದು ಹಾಕ್ಕೊಳ್ಳಿ ಇಲ್ಲಿ. ಮತ್ತೆ ಎರಡು ಚೈನು. ನೋಡಿ, ಇದು ಸೇಮ್ ಬರುತ್ತೆ, ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ. ಈ ಚೈನು ಸೇಮ್ ಬರುತ್ತೆ. ಇಲ್ಲಿ ಈ ಸಿಂಗಲ್ ಕ್ರೋಶ ಬರುತ್ತಲ್ಲ, ಇಲ್ಲಿ ಮಾತ್ರ ಡಬಲ್ ಸಿಂಗಲ್ ಕ್ರೋಶ, ಸಾರಿ, ಇಲ್ಲಿ ಒನ್ ತ್ರಿಬಲ್ ಕ್ರೋಶ ಬರುತ್ತಲ್ಲ, ಈ ತ್ರಿಬಲ್ ಕ್ರೋಶ ಮೇಲೆ ಒಂದ್ರ ಬದಲು ಎರಡು ಹಾಕಬೇಕಾಗತ್ತೆ. ಇದೊಂದು ಚೇಂಜ್ ಬರುತ್ತೆ ಈ ಲೈನು. ಈ ಥರದೇ ಎರಡು ಲೈನ್. ನೋಡಿ, ನಾನು ಹೇಳ್ದಂಗೆ ಈಗ ಈ ಒಂದು ತ್ರಿಬಲ್ ಕ್ರೋಶದ ಹತ್ರ ಎರಡೆರಡು ತ್ರಿಬಲ್ ಕ್ರೋಶ ಹಾಕಬೇಕು ಅಂದಲ್ಲ, ಅದನ್ನು ಎರಡು ಲೈನ್ ಈಗ ನಾನು ಹಾಕಿದ್ದೀನಿ. ನೆಕ್ಸ್ಟು ಈ ಎರಡು ತ್ರಿಬಲ್ ಕ್ರೋಶ ಇರೋ ಕಡೆ ಮೂರು ತ್ರಿಬಲ್ ಕ್ರೋಶ ಬರಬೇಕು. ಈ ರೀತಿ ಈಗ ಸ್ಟಾರ್ಟಿಂಗ್ ಫಸ್ಟ್ ಮೂರು ಚೈನ್ ಹಾಕ್ಕೊಳ್ಳಿ, ಅದು ಒಂದು ತ್ರಿಬಲ್ ಕ್ರೋಶ ಲೆಕ್ಕ. ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು, ಮತ್ತೆ ಅದ್ರ ಪಕ್ಕದಲ್ಲಿ ಒಂದು. ಈಗ ಹೆಂಗೆ ಒಂದನ್ನ ಎರಡು ಮಾಡಿದ್ರೆ ಹಂಗೆ ಈಗ ಎರಡನ್ನ ಮೂರು ಮಾಡಬೇಕಷ್ಟೆ. ಅದಾದ್ಮೇಲೆ ಇದು ಮಾಮೂಲಿ ಈ ಭಾಗ, ಎರಡು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಮತ್ತೆ ಎರಡು ಚೈನು, ಆ ಥರ. ಈಗ ಮತ್ತೆ ಎರಡು ಚೈನು. ಈಗ ಮತ್ತೆ ಇಲ್ಲಿ ಎರಡು ತ್ರಿಬಲ್ ಕ್ರೋಶ ಇದೆಯಲ್ಲ, ಇದನ್ನ ಮೂರು ಮಾಡ್ಕೊಳ್ಳಿ ಇಲ್ಲಿ. ನೋಡಿ, ಈ ರೀತಿ ಬರುತ್ತೆ.
ತ್ರಿಬಲ್ ಕ್ರೋಶ ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ ಮತ್ತೆ ಎರಡು ಚೈನು. ಇದಿಷ್ಟು ಮಾಮೂಲಿ ಎಲ್ಲ ಲೈನ್ಗೂ ಇದೇ ರೀತಿ ಬರುತ್ತೆ, ಇದು ಮಾತ್ರ ಚೇಂಜ್ ಆಗುತ್ತೆ. ಈಗ ಮೂರು ತ್ರಿಬಲ್ ಕ್ರೋಶ ಇದೆ, ನೆಕ್ಸ್ಟ್ ನಾಲ್ಕು, ಆಮೇಲೆ ಐದು, ಆರು, ಆ ರೀತಿ ಆಗುತ್ತೆ. ಆ ರೀತಿ ಹಾಕೊಂಡು ಹೋಗ್ಬೇಕು. ನೋಡಿ ನಾನು ಹೇಳ್ದಂಗೆ ನಿಮ್ಗೆ ಅವಾಗ ತೋರಿಸಿದ್ನಲ್ವಾ, ಎರಡು ತ್ರಿಬಲ್ ಕ್ರೋಶ, ಇದು ಮಾತ್ರ ಮಾಮೂಲಿ ಬರುತ್ತೆ, ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ ಅಂತ, ಇದು ಮಾತ್ರ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದೆ. ಅದೇ ರೀತಿ ನೋಡಿ, ಈಗ ಮೂರರದ್ದು ಮೂರು ಲೈನ್ ಹಾಕಿದ್ದೀನಿ, ನಾಲ್ಕರದ್ದು ನಾಲ್ಕು ಲೈನ್ ಹಾಕ್ಬೇಕಾ ಅಥವಾ ಜಾಸ್ತಿನೂ ನೀವು ಹಾಕೋಬೋದು. ಬೇಕಾದರೆ ನನಗೆ ಲೆಂತ್ ಇಷ್ಟೇ ಸಾಕಾಗಿರೋದ್ರಿಂದ ನಾನು ಬರೀ ನಾಲ್ಕು ಲೈನ್ದು ಎರಡು ಹಾಕಿದ್ದೀನಿ, ಮತ್ತು ಐದು ಲೈನ್ದು ಎರಡು ಹಾಕಿದ್ದೀನಿ. ಈ ಆರು ಲೈನ್ ಮಾತ್ರ ಚೇಂಜ್ ಮಾಡಿದ್ದೀನಿ ಸ್ವಲ್ಪ, ಏನಕ್ಕೆ ಅಂದರೆ ಲಾಸ್ಟ್ ಲೈನ್ ಒಂಚೂರು ಚೇಂಜ್ ಬರೋದ್ರಿಂದ ಅದನ್ನು ತಗೊಳ್ಳೋದಕ್ಕೋಸ್ಕರ ಈ ಆರನೇದನ್ನ ಚೇಂಜ್ ಮಾಡಿದ್ದೀನಿ. ಇದು ಸೇಮ್ ಇದೆ, ಮಾಮೂಲಿ ಇಲ್ಲಿ ಹಾಕ್ತಿದ್ದೀರಲ್ಲ, ಇದು ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಈ ಗ್ಯಾಪಲ್ಲಿ ಎರಡು ಚೈನ್ ಬರುತ್ತಲ್ಲ, ಅದ್ರ ಬದಲು ಇಲ್ಲಿ ಒಂದು ಚೈನು. ಒಂದು ಚೈನ್ ಆದಮೇಲೆ ಈಗ ಆರು ತ್ರಿಬಲ್ ಕ್ರೋಶ ಒಟ್ಟಿಗೆ ಹಾಕ್ಬೇಕಿತ್ತು, ಮೂರು ಹಾಕ್ಬಿಟ್ಟು ಒಂದು ಚೈನ್ ಗ್ಯಾಪ್ ಕೊಟ್ಟು ಮತ್ತೆ ಮೂರು ಹಾಕಿದ್ದೀನಿ. ಯಾಕೆಂದರೆ ಇಲ್ಲೂ ನಾನು ಲಾಸ್ಟ್ ಲೈನಲ್ಲಿ ಇಲ್ಲೂ ನಾನು ಡಿಸೈನ್ ತಗೋಬೇಕಾಗತ್ತೆ, ಅದಕ್ಕೋಸ್ಕರ ಇಲ್ಲೆಲ್ಲ ಎರಡೆರಡು ಚೈನ್ ಬಂದಿರೋ ಕಡೆ ಒಂದು, ಮತ್ತೆ ಇಲ್ಲಿ ಮೂರರ ನಡುವೆನು ಒಂದು ಗ್ಯಾಪ್ ಕೊಟ್ಟಿದ್ದೀನಿ. ಈ ರೀತಿ ನೋಡಿ, ಹಿಂಗೆ ಇಲ್ಲೊಂದು ಚೈನು, ಆಮೇಲೆ ಎರಡು ತ್ರಿಬಲ್ ಕ್ರೋಶ, ಒಂದು ಚೈನು, ಮತ್ತೆ ಇದು ಎರಡು ತ್ರಿಬಲ್ ಕ್ರೋಶ. ಇದು ಮಾಮೂಲಿ ಇದೆ. ಈ ಗ್ಯಾಪಲ್ಲಿ ಇಲ್ಲಿ ನೋಡಿ, ಇಲ್ಲೆಲ್ಲ ಎರಡೆರಡು ಚೈನ್ ಬಂದಿದೆ ಅಲ್ವಾ ಉದ್ದಕ್ಕೂ, ಇದು ಲಾಸ್ಟ್ ಚೈನ್, ಇಲ್ಲಿ ಮಾತ್ರ ಒಂದು ಚೈನ್ ಬಂದಿದೆ. ಮತ್ತೆ ಇಲ್ಲಿ ಆರು ಒಟ್ಟಿಗೆ ತ್ರಿಬಲ್ ಕ್ರೋಶ ಬರೋ ಬದಲು ಮೂರು ತ್ರಿಬಲ್ ಕ್ರೋಶ ಹಾಕಿ ಮತ್ತೆ ಒಂದು ಚೈನ್ ಹಾಕಿ ಮತ್ತೆ ಮೂರು ತ್ರಿಬಲ್ ಕ್ರೋಶ ಹಾಕಿದ್ದೀನಿ. ಈ ಲೈನ್ ಪೂರ್ತಿ ಹಿಂಗೆ ಬರುತ್ತೆ. ಈಗ ಇದಾದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಲೈನ್ ಒಂದು ಚೇಂಜ್ ಬರುತ್ತೆ, ಅದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ನೋಡಿ ಇವಾಗ ಲಾಸ್ಟ್ ಲೈನ್ ಹಾಕ್ತಾ ಇದ್ದೀನಿ. ಈಗ ಇಲ್ಲಿ ಇವೆರಡನ್ನು ಜಾಯಿನ್ ಮಾಡಿದೀವಲ್ಲ, ಇಲ್ಲಿ ಹಿಂಗೆ ಇವೆರಡನ್ನು ಸೇರಿಸಿ ಹಿಂಗೆ ಇದ್ರೊಳಗಡೆನೆ ತಗೊಂಡು ಒಂದು ಮಾಡಿ ಹಿಂಗೆ ಇಲ್ಲಿ ತನಕ. ನೋಡಿ ಇಲ್ಲಿ ಹಿಂಗೆ, ಮತ್ತೆ ಇಲ್ಲಿ ಇಲ್ಲಿ ಗ್ಯಾಪ್ ಇದೆಯಲ್ಲ ಇದ್ರೊಳಗಡೆ, ಇದಾದ್ಮೇಲೆ ಮೂರು ಚೈನ್ ಹಾಕ್ಕೊಳ್ಳಿ ಹಿಂಗೆ. ಆಮೇಲೆ ಈ ಗ್ಯಾಪ್ಗೆ ಒಂದು ತ್ರಿಬಲ್ ಕ್ರೋಶ, ಅಂದರೆ ಈ ಮೂರು ಚೈನುವೆ ಒಂದು ತ್ರಿಬಲ್ ಕ್ರೋಶದ ಲೆಕ್ಕ ಬರುತ್ತೆ, ಹಂಗಾಗಿ ಇದು ಎರಡು ತ್ರಿಬಲ್ ಕ್ರೋಶ ಆಗತ್ತೆ. ಮತ್ತೆ ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತೆ ಎರಡು ತ್ರಿಬಲ್ ಕ್ರೋಶ. ಮತ್ತೆ ಒಂದು ಚೈನು, ಅದಾದ್ಮೇಲೆ ಇಲ್ಲಿ ಈ ಗ್ಯಾಪ್ ಬರುತ್ತಲ್ಲ ಈ ಗ್ಯಾಪ್ಗೆ ಎರಡು ತ್ರಿಬಲ್ ಕ್ರೋಶ. ಮತ್ತೆ ಒಂದು ಚೈನು, ಮತ್ತೆ ಎರಡು ತ್ರಿಬಲ್ ಕ್ರೋಶ. ಇದಾದ್ಮೇಲೆ ಒಂದು ಚೈನು, ಮತ್ತೆ ಈ ಗ್ಯಾಪ್ಗೆ ಎರಡು ತ್ರಿಬಲ್ ಕ್ರೋಶ ಒಂದು ಚೈನು. ಇಲ್ಲಿ ಹಾಕಿದ್ದೀರಲ್ಲ ಸೇಮ್ ಹಿಂಗೆ, ಈ ಗ್ಯಾಪ್ಗೆ ಎರಡು ತ್ರಿಬಲ್ ಕ್ರೋಶ ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ, ಆಮೇಲೆ ಒಂದು ಚೈನ್ ಹಾಕೊಂಡು ಮತ್ತೆ ಈ ಗ್ಯಾಪ್ಗೆ ಎರಡು ತ್ರಿಬಲ್ ಕ್ರೋಶ ಒಂದು ಚೈನು, ಎರಡು ತ್ರಿಬಲ್ ಕ್ರೋಶ, ಆಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಮತ್ತೆ ಈ ಗ್ಯಾಪ್ಗೆ. ಅದೇ ರೀತಿ ಪ್ರತಿ ಒಂದು ಗ್ಯಾಪ್ಗೂ ಹಿಂಗೆ ಹಾಕೊಂಡು ಈ ಲೈನ್ ಪೂರ್ತಿ ಹೀಗೆ ಹಾಕ್ಬೇಕು. ನೋಡಿ ಈಗ ಕೊನೆ ಲೈನ್ ನಾನು ತೋರಿಸಿದ್ನಲ್ಲ, ಅದೇ ರೀತಿ ಪೂರ್ತಿ ಹಾಕಿ ಮುಗ್ದಿದೆ. ಈಗ ಉದ್ದ ಪೂರ್ತಿ ಹಾಕಿ ಫಿನಿಶಿಂಗ್ ಆಯಿತು. ಈಗ ನೆಕ್ಸ್ಟು ತೋಳಿನ ಭಾಗನ ಹೆಂಗ್ ಫಿನಿಶ್ ಮಾಡಬೇಕು ಅನ್ನೋದನ್ನ ತೋರಿಸ್ತೀನಿ ಇವಾಗ. ನೋಡಿ ಫಸ್ಟು ಹಿಂಗೆ ದಾರನ ಇದಕ್ಕೆ ಸೇರಿಸಿ ಗಂಟ ಕ್ಲಾಕ್ ಮಾಡ್ಕೊಂಬಿಡಿ, ಇದು ತೋಳಿನ ಭಾಗಕ್ಕೆ. ಅದಾದ್ಮೇಲೆ ಹಿಂಗೆ ಒಳಗಡೆಯಿಂದ ತಗೊಂಡು ಮತ್ತೊಮ್ಮೆ ಲಾಕ್ ಮಾಡಿ ಹಿಂಗೆ. ಆಮೇಲೆ ಹಿಂಗೊಂದು ಸರಿ ಸುತ್ಕೊಳ್ಳಿ ಹಿಂಗೆ. ಆಮೇಲೆ ಇದ್ರೊಳಗಡೆ ಒಂದು ಸರಿ ತಗೊಳ್ಳಿ ಹಿಂಗೆ.
ಆಮೇಲೆ ಮೂರನ್ನು ಸೇರಿಸಿ ಒಂದು ಮಾಡಿ ಹಿಂಗೆ ಹಾಫ್ ಕ್ರೋಶ ಅಂತ ಸ್ಟಾರ್ಟಿಂಗ್ ತೋರಿಸಿದ್ದೀನಲ್ಲ ಅದೇ ರೀತಿ ನೋಡಿ, ಹಿಂಗೊಂದು ಸರಿ ತಗೊಳ್ಳಿ, ಇಲ್ಲಿ ಇದರೊಳಗಡೆ ಹಿಂಗೊಂದು ಸರಿ ತಗೊಳ್ಳಿ, ಎರಡನ್ನು ಸೇರಿಸಿ ಹಿಂಗೆ ಲಾಕ್ ಮಾಡಿ. ಪ್ರತಿ ಒಂದರೊಳಗಡೆನೂ ಹಾಗೆ ಮಾಡಬೇಕು ಈ ಥರ. ನೋಡಿ ಇದಾಯ್ತಲ್ಲ, ಈಗ ಈ ಗ್ಯಾಪ್ ಇದೆಯಲ್ಲ ಇದನ್ನ ಇದ್ರೊಳಗಡೆ ಹಿಂಗೆ ಹಿಂಗೊಂದು ಸರಿ ಸುತ್ತಕೊಳ್ಳಿ, ಇದ್ರೊಳಗಡೆ ಒಂದು ಸರಿ ತಗೊಳ್ಳಿ, ಮತ್ತೆ ಹಿಂಗೆ ಸುತ್ತಕೊಳ್ಳಿ. ಇದೆಷ್ಟು ಹಿಡಿಯುತ್ತೆ ಹಂಗೆ ಉದ್ದಕ್ಕೂ ಸುತ್ತ ಇದೇ ರೀತಿ ಹಾಕ್ಬೇಕು. ಈ ಕಡೆ ಫಿನಿಶ್ ಆದಮೇಲೆ ಇಲ್ಲಿ ತನಕ ನೆಕ್ಸ್ಟ್ ಆ ಕಡೆ ಸೈಡು ಇದೇ ರೀತಿ ಹಾಕೋಬೇಕು. ನೋಡಿ ತೋಳು ಫಿನಿಷಿಂಗ್ ಆಗಿದೆ ಇಲ್ಲಿ ಈ ಥರ, ಮತ್ತು ಈ ಕಡೆ ಸೈಡು ಆಗಿದೆ, ಎರಡು ಸೈಡು ಆಯಿತು. ಈಗ ಇಲ್ಲಿ ಕೆಳಗಡೆನೂ ಎಲ್ಲ ಫಿನಿಷ್ ಆಗಿದೆಯಲ್ಲ, ಇಲ್ಲಿ ಮತ್ತೆ ಇಲ್ಲಿ ಮಧ್ಯ ಇದೆ ಟೈಯಿಂಗು ಆಗಿದೆ. ಈಗ ಇದು ಪೂರ್ತಿ ಮುಗೀತು.